हाय फ्रेंड्स इवत्तिन वीडियो दल्ली नानु बाळे हण्णु मत्ते अगसे बीजवन्न सेरिसिबिट्टु ओब्बट्टु माडोदु हेगे अंत तोरिस्ता इदीनि। ई होळिगे तुंबाने रुचियागिरुत्ते। ई वीडियोवन्न नोडोदक्किंत मोदलु नीवु नन्न चानल अन्न सब्स्क्राइब माडिल्ल अंत आद्रे सब्स्क्राइब माडि, लाइक माडि, कमेंट्स माडि, शेर कूड माडि। ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ। ಅಗಸೆ ಬೀಜನು ನಮ್ಮ ಆರೋಗ್ಯಕ್ಕೆ ತುಂಬಾನೆ ಒಳ್ಳೆಯದು, ಫ್ಲ್ಯಾಕ್ಸ್ ಸೀಡ್ಸ್ ಹಾಗೆ ಬಾಳೆಹಣ್ಣು ಕೂಡ ಒಳ್ಳೆಯದಲ್ವಾ, ಅದಕ್ಕೇನೆ ಮಾಡೋಣ ಬನ್ನಿ। ಇವಾಗ ಮೊದಲು ನಾನು 1 ಕಪ್ ನಷ್ಟು ಅಗಸೆ ಬೀಜವನ್ನ ಹುರ್ಕೋತಾ ಇದೀನಿ। ಇದನ್ನ ಒಂದು 2 ನಿಮಿಷ ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ। ಇದು ಸ್ವಲ್ಪ ಚಟಚಟ ಅಂತ ಆಗುತ್ತೆ, ಅಲ್ಲಿ ತನಕ ಹುರ್ಕೋಬೇಕು। ನೋಡಿ ಈ ತರಹ ಆಗ್ತಾ ಇದೆ, ಚಟಚಟ ಅಂತ ಆಗ್ತಾ ಇದೆ ಇದು। ಇವಾಗ ಈ ತರ ಹುರ್ಕೋತಾ ಇದೀನಿ। ಆಮೇಲೆ ಇದನ್ನ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡಿ ಇಟ್ಕೋಬೇಕು। ನೋಡಿ ಈ ತರ ಪೌಡರ್ ಆಗುತ್ತೆ, ಇದು ಚೆನ್ನಾಗಿ ಪೌಡರ್ ಆಗುತ್ತೆ। ಮತ್ತೆ ಇದನ್ನ ಗಾಳಿಸೋ ಅವಶ್ಯಕತೆ ಏನಿರಲ್ಲ। ನಂತರ ಬಾಳೆಹಣ್ಣನ್ನ ನಾನು ಒಂದು 6 ಬಾಳೆಹಣ್ಣು ತಗೊಂಡಿದ್ದೀನಿ। ನಾನು ಏಲಕ್ಕಿ ಬಾಳೆಹಣ್ಣನ್ನ ತಗೊಂಡಿದ್ದೀನಿ। ಇದನ್ನ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ನುಣ್ಣಿಗೆ ಪೇಸ್ಟ್ ಮಾಡ್ಕೋತೀನಿ। ಚೆನ್ನಾಗಿ ಹಣ್ಣಾಗಿರುವಂತ ಬಾಳೆಹಣ್ಣು ತಗೊಂಡ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಹುಳಿ ಆಗಿಬಿಡುತ್ತೆ। ಈ ಬಾಳೆಹಣ್ಣನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ। ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡು ಇದನ್ನ ಬಾಣಲೆಯಲ್ಲಿ ಹಾಕಿ 1 ಕಪ್ ನಷ್ಟು ಬೆಲ್ಲವನ್ನ ಕೂಡ ಹಾಕ್ತಾ ಇದೀನಿ। ನಾನು ಇದಕ್ಕೆ ಆರ್ಗಾನಿಕ್ ಬೆಲ್ಲವನ್ನ ಹಾಕಿದ್ದೀನಿ, ಜೋನಿ ಬೆಲ್ಲ ಅಥವಾ ಉಂಡೆ ಬೆಲ್ಲ ಬೇಕಾದರೂ ಹಾಕಬಹುದು। ಹಾಗೆ ಸ್ವಲ್ಪ ಹಸಿ ಕೊಬ್ಬರಿಯನ್ನ ಹಾಕ್ತಾ ಇದೀನಿ। ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ। ನಾನು ಹಸಿ ಕೊಬ್ಬರಿಯನ್ನ 1 ಕಪ್ ನಷ್ಟು ಹಾಕಿದ್ದೀನಿ, ನೀವು ಜಾಸ್ತಿ ಅಥವಾ ಕಡಿಮೆ ಬೇಕಾದರೂ ಹಾಕಬಹುದು, ಇಲ್ಲ ಅಂದ್ರೆ ಬೇಡ ಅಂದ್ರೆ ಬಿಡಲೂಬಹುದು, ಇದು ಆಪ್ಷನಲ್। ಹಾಕಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗುವ ತನಕ ಮಿಕ್ಸ್ ಮಾಡ್ಕೊಬೇಕು। ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ। ಇವಾಗ ನಾನು ಮೊದಲೇ ಮಾಡಿ ಇಟ್ಕೊಂಡಂತ ಅಗಸೆ ಬೀಜದ ಪೌಡರ್ ಅನ್ನು 1 ಕಪ್ ನಷ್ಟು ಸೇರಿಸ್ತಾ ಇದೀನಿ। ಇದನ್ನ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ ನಾನು ಹಾಕಿದ್ದೀನಿ। ಇದನ್ನ ಬೇಗನೆ ಮಿಶ್ರಣ ಗಟ್ಟಿ ಆದ್ರೆ ನಮಗೆ ಬೇಗ ಮಾಡಕಾಗುತ್ತೆ ಅಂತ, ಇಲ್ಲ ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಕಾಯಿಸ್ತಾ ಇರೋದಕ್ಕೆ। ಅದಕ್ಕೇನೆ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಹಾಕೋದ್ರಿಂದ ಬೇಗ ಮಿಶ್ರಣ ಗಟ್ಟಿ ಆಗುತ್ತೆ ಅಂತ। ನೋಡಿ ಇವಾಗ ಮಿಶ್ರಣ ಗಟ್ಟಿ ಆಯ್ತು, ಈ ತರಹ ಗಟ್ಟಿ ಆಗೋ ತನಕ ಕಾಯಿಸ್ಕೊಬೇಕು। ನಂತರ 1/2 ಚಮಚದಷ್ಟು ಏಲಕ್ಕಿ ಪುಡಿಯನ್ನ ಹಾಕಿದ್ದೀನಿ। ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಬೇಕು। ಇದು ತಣ್ಣಗಾದ ನಂತರ ಉಂಡೆ ಮಾಡ್ಕೊಳ್ಳೋದು। ಇವಾಗ ಒಂದು ಬೌಲ್ ನಲ್ಲಿ 1 ಕಪ್ ನಷ್ಟು ನೀರನ್ನ ಹಾಕೊಂಡು ಇದಕ್ಕೆ 1/2 ಚಮಚದಷ್ಟು ಉಪ್ಪು, 1/2 ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಕರಗಿದ ನಂತರ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕೋತಾ ಇದೀನಿ। ಗೋಧಿ ಹಿಟ್ಟು ಹಾಕಿ ಮಾಡಿದ್ದೀನಿ ಇದು। ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನನಗೆ ಇದಕ್ಕೆ 1.5 ಕಪ್ನಷ್ಟು ಗೋಧಿ ಹಿಟ್ಟು ಹಿಡಿಸಿದೆ। ಇದನ್ನು ಸ್ವಲ್ಪ ಮೆತ್ತಗೆ ಕಲಸ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆಯಿಂದ ಹಾಕಿ ಚೆನ್ನಾಗಿ ನಾದಿಬಿಟ್ಟು ಒಂದು 2 ಗಂಟೆ ನೆನಿಲಿಕ್ಕೆ ಬಿಡಬೇಕು। ಇವಾಗ ಮೊದಲೇ ಮಾಡಿಟ್ಕೊಂಡಂಥ ಹೂರಣದಿಂದ ಉಂಡೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ। ಇವಾಗ ಈ ನೋಡಿ ಈ ಕಣಕ ಕೂಡ 2 ಗಂಟೆಯಷ್ಟು ನೆನೆದಿದೆ ಇದು। ಈ ನೆನೆದಿರುವಂತಹ ಕಣಕ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ। ಈ ಕಣಕವನ್ನು ಉಂಡೆ ತರಹ ತೊಗೊಂಡ್ಬಿಟ್ಟು ಸ್ವಲ್ಪ ತೊಗೊಂಡು ಅದರನ್ನು ಸ್ವಲ್ಪ ತಟ್ಟಿಬಿಟ್ಟು ಅದರಲ್ಲಿ ಹೂರಣದ ಉಂಡೆಗಳನ್ನು ಇಟ್ಟು ಚೆನ್ನಾಗಿ ಕವರ್ ಮಾಡ್ಕೋಬೇಕು। ಕವರ್ ಮಾಡಿ ಅದನ್ನು ಸ್ವಲ್ಪದಾಗಿ ತಟ್ಟಿ ಹಾಗೆ ಬೇಯಿಸೋದು, ಚೆನ್ನಾಗಿ ಇದು ಉಬ್ಬಿ ಬೇಯುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ। ಮಕ್ಕಳೆಲ್ಲ ಅಗಸೆ ಬೀಜ ಅಂತಂದರೆ ಅವರು ತಿನ್ನಲ್ಲ, ಈ ತರಹ ಮಾಡಿಕೊಟ್ರೆ ತಿಂತಾರೆ। ಮತ್ತು ಬೆಲ್ಲ ಮತ್ತು ಬಾಳೆಹಣ್ಣು ಹಾಕಿರೋದ್ರಿಂದ ಕೂಡ ತುಂಬ ಹೆಲ್ದಿ ಕೂಡ ಇದು। ಗೋಧಿ ಹಿಟ್ಟು ಕೂಡ ಯೂಸ್ ಮಾಡಿದ್ದೀವಿ ನಾವು, ಮೈದಾ ಕೂಡ ಯೂಸ್ ಮಾಡಿಲ್ಲ। ನೋಡಿ ಈ ತರಹ ಲಟ್ಟಿಸ್ಕೊಂಡು ಆ ನಂತರ ಎರಡು ಸೈಡಲ್ಲೂ ಬೇಯಿಸ್ತೀನಿ। ನೋಡಿ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ಅಂತ, ಚೆನ್ನಾಗಿ ಆಗುತ್ತೆ ಇದು। ಮತ್ತು ಮಾಡೋದು ಕೂಡ ತುಂಬಾ ಸುಲಭ, ಹೋಳಿಗೆ ಲಟ್ಟಿಸೋದಕ್ಕೆ ಎಲ್ಲ ಏನೂ ಕಷ್ಟ ಆಗಲ್ಲ ಇದು। ನೋಡಿ ಈ ತರಹ ಮಾಡಿದರೆ ಫ್ಲ್ಯಾಕ್ಸ್ ಸೀಡ್ಸು ಬಾಳೆಹಣ್ಣು ಹೋಳಿಗೆ ರೆಡಿ ಆಯಿತು। ತುಪ್ಪ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ। ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಫ್ರೆಂಡ್ಸ್। ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್।